ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ, ಸೊ ಅದಕ್ಕೋಸ್ಕರ ಸ್ಯಾಟರ್ಡೇ ಟೆಂಪಲ್ಗೆ ಹೋಗೋಣ ಅನ್ಕೊತಾ ಇದ್ದೀವಿ. ನಾವಿರೋ ಹತ್ರನೇ ಇಲ್ಲಿ ಶಾರದಾಂಬ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಮಾರ್ನಿಂಗ್ ತಿಂಡಿ ಮುಗಿಸ್ಕೊಂಡು ಒಂದೇ ಸಲ ಹೋಗೋಣ ಅಂದ್ಕೊಂಡು ಮಾರ್ನಿಂಗ್ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನಾರ್ಮಲ್ ಟೈಮಲ್ಲಿ ಆಗಿದ್ದಿದ್ರೆ ಅಲ್ಲೇ ಊಟ ಸಿಗ್ತಾ ಇತ್ತು, ಕೋವಿಡ್ ಸ್ಟಾರ್ಟ್ ಆದಾಗಿಂದ. ಸೊ ಅಲ್ಲಿ ಊಟ ಸಿಗ್ತಾ ಇಲ್ಲ, ಸೊ ಅಲ್ಲಿ ಊಟ ಕೊಡ್ತಾ ಇಲ್ಲ. ತುಂಬ ಚೆನ್ನಾಗಿತ್ತು ಇತ್ತು, ನಾನು ಫಸ್ಟ್ ಟೈಮಲ್ಲಿ ಅಲ್ಲಿ ತಿಂದಾಗೆ ಅಪ್ಪ ಮತ್ತೆ ಇಂಡಿಯಾ ಊಟ ಸಿಕ್ತು ಅನ್ನೋ ಥರ ಅನ್ನಿಸ್ತು ಔಟ್ ಸೈಡು. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಕೋವಿಡಿಂದ ಅಲ್ಲಿ ಊಟನೂ ಇಲ್ಲ. ಬಟ್ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಔಟ್ ಸೈಡ್ ಯಾವ ಥರ ಇದೆ ಅಂತ ಎಲ್ಲ ನಾನು ತೋರಿಸ್ತೀನಿ ನಿಮಗೆ. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಎಲ್ಲ ತೋರಿಸ್ತೀನಿ. ಹಿಂಗೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬನ್ನಿ ಹೋಗೋಣ. ನಮ್ಮನೆ ಹತ್ರದಿಂದ ಈ ಟೆಂಪಲ್ಗೆ 45 ಮಿನಿಟ್ಸ್ ಹಸಿರಾಗುತ್ತೆ. ಶೃಂಗೇರಿ ಶಾರದಾಂಬ ಟೆಂಪಲ್ ಅಂತ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ, ಒಳಗಡೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಇದು ಬಂದು ಗೋಶಾಲೆ, ಈ ಸೈಡ್ ಇರೋದು, ಪಕ್ಕದಲ್ಲಿ ಟೆಂಪಲ್ ಇದೆ. ಇಲ್ಲಿ ಬಂದು ಬರೀ ಶಾರದಾಂಬೆನೆಲ್ಲ ಬೇರೆ ಬೇರೆ ದೇವ್ರ ವಿಗ್ರಹಗಳೆಲ್ಲ ಇದ್ದಾವೆ. ಗಣೇಶ, ನವಗ್ರಹಗಳು, ಶ್ರೀರಾಮ, ಶಾರದಾಂಬೆ, ನೆಕ್ಸ್ಟ್ ವೀರಭದ್ರ, ಆ ಥರ ತುಂಬ ವಿಗ್ರಹಗಳೆಲ್ಲ ಒಳಗಡೆ ಇದ್ದಾವೆ. ಬಟ್ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಔಟ್ಸೈಡ್ ಈ ಥರ ಇದೆ. ಫುಲ್ ಒಂದು ಫಾರೆಸ್ಟ್ ಮಧ್ಯೆ ಇದೆ, ಇದು ತುಂಬ ಚೆನ್ನಾಗಿದೆ ನೇಚರ್ ಎಲ್ಲನೂ ನೋಡಿ. ಒಳಗಡೆ ಈ ಥರ ಇದೆ, ಬಟ್ ಆಚೆಯಿಂದ ನಾನು ಸ್ವಲ್ಪ ಕ್ಲಿಪ್ ತಗೊಂಡೆ. ಸೊ ಇಲ್ಲಿಂದ ನಾವು ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೆಂಗೋ ಲಂಚ್ ಟೈಮ್ ಆಗಿತ್ತು ಅಂತ ಅಲ್ಲೇ ಪಕ್ಕದಲ್ಲಿ ಸ್ಪೈಸ್ ರೂಟ್ ಇತ್ತು. ಸೊ ರೆಸ್ಟೋರೆಂಟ್ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ. ಬಟ್ ಈ ರೆಸ್ಟೋರೆಂಟ್ ಹೆಸ್ರಿಗೂ ಅಲ್ಲಿರೋ ಫುಡ್ಗೂ ಸ್ವಲ್ಪ ಸಂಬಂಧನೇ ಇಲ್ಲ, ಆ ಥರ ಇದೆ ಬುಷ್ ಫುಡ್ ಅಂತೂ. ಇದು ಸ್ಪೈಸ್ ರೂಟ್ ಅಂತಿದಲ್ವಾ, ಬಟ್ ಫುಡ್ ನೋಡಿದ್ರೆ ಏನೇ ಫುಡ್ ತಗೋ ಎಲ್ಲ ಫುಡ್ಡು ಸ್ವೀಟ್ ಇದೆ. ಗೋಬಿ ಆರ್ಡ್ರ್ ಮಾಡಿದ್ವಿ ನಾವು, ಪನ್ನೀರ್ ಕಡಾಯಿ, ಈ ವೆಜ್ ನವರತ್ನ ಕುರ್ಮ ಎಲ್ಲ ಆರ್ಡ್ರ್, ನಾನು ಎಲ್ಲ ಸ್ವೀಟ್ ಇತ್ತು. ಅದಕ್ಕೆ ಏನು ಬಿರಿಯಾನಿ ಅದೇನು ಬೇಡ ಅಂತ ಸುಮ್ಮನೆ ಬಂದುಬಿಟ್ಟಿವಿ ಸ್ವಲ್ಪ ತಿನ್ಬಿಟ್ಟು. ಅಲ್ಲೇ ದೇವಸ್ಥಾನ ಪಕ್ಕದಲ್ಲಿ 100 ಔಟ್ಲೆಟ್ಸ್ ಇದ್ದಾವೆ. ಇಲ್ಲಿ ಬಂದು ಏನಂದರೆ ಎಲ್ಲ ಬ್ರ್ಯಾಂಡೆಡ್ ಶಾಪ್ಸೇ ಇದ್ದಾವೆ ಇಲ್ಲಿ, ಲೋಕಲ್ ಶಾಪ್ಸ್ ಇರಲ್ಲ ಇಲ್ಲಿ. ಎಲ್ಲ ಶಾಪ್ಸು ಬ್ರ್ಯಾಂಡೆಡು ಇರುತ್ತೆ ಇಲ್ಲಿ. ಅಲ್ಲೇ ಮಕ್ಕಳಿಗೆಲ್ಲ ಆಟ ಆಡೋದಿತ್ತು, ಸೊ ನಾನು ನನ್ನ ಮಗ ಇಲ್ಲಿ ಅವನ ಆಟ ಆಡಿಸ್ಕೊಂಡಿದ್ವಿ. ನಮ್ಮ ಹಸ್ಬೆಂಡು ಇನ್ನು ಫ್ರೆಂಡ್ಸ್ ಬಂದಿದ್ರಲ್ಲ, ಸೊ ಅವರೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಬಂದು ನಮಗೆ ಸಂಡೇ, ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಗೆಟ್ ಟುಗೆದರ್ ಮಾಡಿದರು. ನಾವೆಲ್ಲ ಒಂದು ಪಾರ್ಕಲ್ಲಿ ಗೆಟ್ ಟುಗೆದರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಸೇರಿ. ತುಂಬ ದೊಡ್ಡದಾಗಿದೆ ಈ ಪಾರ್ಕು, ಸೊ ಅದಕ್ಕೋಸ್ಕರ ಪಾರ್ಕಲ್ಲಾದರೆ ಚೆನ್ನಾಗಿರುತ್ತೆ ಅಂತ ಪಾರ್ಕಲ್ಲಿ ಮಾಡಿದ್ವಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇಸ್ ಇರುತ್ತೆ, ದೊಡ್ಡವರು ಅಷ್ಟೇ ಕ್ರಿಕೆಟು ಫುಟ್ಬಾಲು ಎಲ್ಲ ಆಟ ಆಡಿದ್ರು. ನಾವು ಫುಡ್ ಎಲ್ಲ ಅರೇಂಜ್ ಮಾಡಿ ಊಟ ಮಾಡಿಬಿಟ್ಟು ಮತ್ತೆ ನಾವು ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಜಿಶು, ವಾಟ್ ಯು ಆರ್ ಈಟಿಂಗ್? ಚೀಸ್ ಬಾಲ್. What you have taken? Okay. Vinita, show me your plate. Jinsi, this is Jinsi. ನೋಡಿದ್ರಲ್ಲ ಎಷ್ಟು ವೆರೈಟೀಸ್ ಮಾಡಿದ್ರು ಅಂತ. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ವೆಜ್ ತಿನ್ನೋರು ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು ಅಂತ ಈ ಥರ ಎಲ್ಲ ಮಾಡಿದ್ವಿ. ಇದೇ ಲಾಸ್ಟ್ ಪಾಟ್ಲಾಕ್ ಅನಿಸುತ್ತೆ, ಯಾಕಂದರೆ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ. ವಿಂಟರ್ ಅಂದರೆ -10 -15 ಗಳ್ಟೋಗುತ್ತೆ ಕ್ಲೈಮೇಟ್. ಸೊ ಅದಕ್ಕೋಸ್ಕರ ಆಚೆ ಔಟ್ ಸೈಡ್ ಬರೋಕ್ಕೆ ಆಗಲ್ಲ, ಮಾಡಿದ್ರೆ ಮನೇಲಿ ಮಾಡಬೇಕಷ್ಟೇ, ಔಟ್ ಸೈಡ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇವಾಗ ಫಾಲ್ ಸೀಸನ್ನು, ಫಾಲ್ ಟೈಮ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ನೋ
ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆಲ್ಲರೂ ಒಂದ್ಸತಿ ಮಾಡೋಣ ಅಂತ ಈ ಥರ ಪಾರ್ಕಲ್ಲಿ ಎಲ್ಲರೂ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಸ್ಯಾಟರ್ಡೆ ಸಂಡೆ ಸಮ್ಮರಲ್ಲಿ ಬಂದರೆ ಈ ಥರ ಟೈಮ್ ಪಾಸ್ ಆಗುತ್ತೆ. ಸ್ಯಾಟರ್ಡೆ ಸಂಡೆ ವಿಂಟರಲ್ಲಿ ಮನೆಯಲ್ಲೇ ಎಲ್ಲ ಮಾಡ್ಕೋಬೇಕು, ಮನೆಯಲ್ಲೇ ಇರಬೇಕು. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.